वेलकम बैक टू माय चैनल गीता व्लॉग्स इन कन्नड के स्वागत इवत्तु नानु बेळगिन तिंडिगे अवलक्कियन्न माड्ता इदीनि पोहा अंत कूड हेळ्तारल्ल अदन्न माड्ता इदीनि आलरेडी नेनेसि इट्कोंडिदीनि ओंदु 10 टू 15 मिनिट्स नेनेसिद्रे साकु ಅದಕ್ಕೆ ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸಣ್ಣ ಗಾತ್ರದ ಈರುಳ್ಳಿ, ಕ್ಯಾರೆಟ್ಟು, ಹಾಗೆ ಆಲೂಗೆಡ್ಡೆ, ಸ್ವಲ್ಪ ಜಾಸ್ತಿ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅವಲಕ್ಕಿ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ರುಚಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕ್ಯಾಪ್ಸಿಕಮನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಒಂದು 3 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ಹಾಕ್ತೀನಿ. ನಮಗೆ ತುಂಬ ಇಷ್ಟ ಕಡಲೆ ಬೀಜ, ಇದರಲ್ಲಿ ಚಿತ್ರಾನ್ನದಲ್ಲಿ ಅಥವಾ ಪುಳಿಯೋಗರೆಯಲ್ಲಿ, ಅವಲಕ್ಕಿಯಲ್ಲಿ ತುಂಬ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಕೆಲವರಿಗೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ, ಅದ್ರ ಪ್ರಕಾರ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹಾಗೆ ಈ ಎಣ್ಣೆನಲ್ಲೇ ನಾನು ಹಸಿಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹಾಕ್ತೀನಿ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರ ಘಮ ಎಣ್ಣೆಯಲ್ಲಿ ಬಿಟ್ಕೊಂಡಾಗ ನಾವು ಮಾಡೋ ಅಡುಗೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿ ಘಮ ಅನ್ನೋ ಹಾಗೆ ಇರುತ್ತೆ. ಸೊ ಈಗ ನಾನು ಹಸಿರು ಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ಹಾಗೆ ಅರಿಶಿನ ಕೂಡ ಎಣ್ಣೆಯಲ್ಲಿ ಹಾಕ್ತೀನಿ. ಅರಿಶಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದರ ಕಲರ್ ತುಂಬ ಡಾರ್ಕ್ ಆಗುತ್ತೆ, ಹಾಗೆ ಹಸಿ ಸ್ಮೆಲ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದೊಂದೇ ತರಕಾರಿಯನ್ನು ಆ್ಯಡ್ ಮಾಡೋಣ. ಮೊದಲಿಗೆ ಈರುಳ್ಳಿಯನ್ನು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಅವಲಕ್ಕಿಯನ್ನು ಕೆಲವರು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೀರನ್ನು ಬಸಿದು ಒಂದು 10 ಮಿನಿಟ್ಸ್ ಇಡ್ತಾರೆ, ಆ ರೀತಿ ಕೂಡ ಮಾಡ್ಬೋದು. ಆದರೆ ನಾನು ಅವಲಕ್ಕಿಯನ್ನು ಒಂದು 3 ಸಾರಿ ತೊಳೆದುಬಿಟ್ಟು ನೀರನ್ನೆಲ್ಲ ತೆಗೆದು ಹಾಗೇ ಇರ್ತೀನಿ. ಸೊ ಅದರಲ್ಲೇ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಇದು ಒಂದು ಮೆಥಡು ನಾನು ಮಾಡೋ ರೀತಿ. ಸೊ ಈಗ ಈರುಳ್ಳಿ ಕೆಂಪಗಾಗಿದೆ. ಇಲ್ಲಿ ನಾನು ಕ್ಯಾರೆಟ್ಟು ಹಾಗೆ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಬೀನ್ಸ್ ಹಾಕ್ಬೋದು, ಹಾಗೆ ಬಟಾಣಿಯನ್ನು ಸೇರಿಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಫುಲ್ಲು ತರಕಾರಿಗಳು ಹಾಕಿ ಮಾಡೋದ್ರಿಂದ ಹೆಲ್ದಿ ಅಂತ ಹೇಳ್ಬೋದು. ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ, ಈವನ್ ಸ್ನ್ಯಾಕ್ಸ್ಗೆ ಈವ್ನಿಂಗು ಕೂಡ ನಾವು ಮಾಡ್ಕೋಬೋದು. ಎಣ್ಣೆಯಲ್ಲೇ ಒಂದು 2-3 ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಹಾಕೋ ಕಾರಣ ಈ ಅವಲಕ್ಕಿಗೆ ಒಂದು ಡಿಫ್ರೆಂಟ್ ಆದ ಟೇಸ್ಟನ್ನು ಕೊಡುತ್ತೆ, ಹಾಗೆ ಫ್ಲೇವರನ್ನು ಕೊಡುತ್ತೆ. ಆದರೆ ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಆದರೆ ಅವಲಕ್ಕಿಗೆ ಕಂಪಲ್ಸರಿ ಈ ಕ್ಯಾಪ್ಸಿಕಮನ್ನು ಹಾಕಬೇಕು, ಆದರೆ ತಿನ್ನೋಕೆ ಇಷ್ಟಪಡಲ್ಲ. ಆದರೆ ನನಗಂತೂ ತುಂಬ ಫೇವ್ರೇಟು, ಎಲ್ಲ ಕ್ಯಾಪ್ಸಿಕಮು ನನ್ನ ಪ್ಲೇಟಲ್ಲೇ ಇರುತ್ತೆ. ಮತ್ತು ಇದನ್ನು ಆಮೇಲೆ ಹಾಕಿದ್ದೀನಿ, ಯಾಕೆಂದರೆ ತುಂಬ ಬೇಗ ಬೆಂದೋಗ್ಬಿಟ್ರೆ ಸಾಫ್ಟ್ ಆದರೆ ಅಷ್ಟೊಂದು ರುಚಿಯಾಗಲ್ಲ, ಕ್ರಂಚಿ ಆಗಿರಬೇಕು. ಹಾಗಾಗಿ ಆಲೂಗೆಡ್ಡೆ ಕ್ಯಾರೆಟ್ ಬೆಂದ ನಂತರ ನಾನು ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಪೋಹಾ ಅಂದ ತಕ್ಷಣ ಸ್ವಲ್ಪ ಸಿಹಿ ಇರುತ್ತೆ, ಸೊ ಸಕ್ಕರೆಯನ್ನು ಆ್ಯಡ್ ಮಾಡ್ತಾರೆ. ಸಕ್ಕರೆ ಅಷ್ಟೊಂದು ದೇಹಕ್ಕೆ ಒಳ್ಳೆಯದಲ್ಲ, ಆದರೆ ಕೆಲವು ತಿಂಡಿಗಳಿಗೆ ಕಂಪಲ್ಸರಿ ಬೇಕೇ ಬೇಕು ಅನ್ನೋದಾದರೆ ಅಲ್ಲಿ ಸ್ವಲ್ಪ ಚೀಟ್ ಮಾಡ್ಬೋದು ಅಂತ ಅನಿಸುತ್ತೆ. ನನಗಂತೂ ಸಕ್ಕರೆ ಈ ಸ್ವೀಟ್ ಇಲ್ಲದೆ ಪೋಹಾ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಇಷ್ಟ ಇಲ್ಲದೆ ಇರೋರು. ನಾನು ಇಲ್ಲಿ ಒಂದು 2-3 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಖಾರ ಖಾರವಾಗಿ ಸಿಹಿಯಾಗಿರುವಂಥ ಪೋಹಾ ತಿಂತಾ ಇದ್ದರೆ ಅದು ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಅವಲಕ್ಕಿ ತುಂಬ ಕಾಮನ್, ಎಲ್ರಿಗೂ ಗೊತ್ತಿದೆ ಅಂತ ಇರುತ್ತೆ, ಆದರೂ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಒಬ್ಬೊಬ್ಬರು ಮಾಡೋ ಮೆಥಡ್ ಬೇರೆ ಥರ ಇರುತ್ತೆ, ಸೊ ಹಾಗಾಗಿ ಟ್ರೈ ಮಾಡ್ಬೋದು. ಕ್ಯಾಪ್ಸಿಕಮನ್ನು ತುಂಬ ಜನ ಹಾಕೋದಿಲ್ಲ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಇಲ್ಲದೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದೇ ಇಲ್ಲ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಈಗ ಎಲ್ಲ ತರಕಾರಿ ಹದವಾಗಿ ಬೆಂದಿದೆ, ನಾನೀಗ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಏಳು ಮಾಡಿಸಿದಂಥ ಒಂದು ಬ್ರೇಕ್ಫಾಸ್ಟ್ ಐಟಮ್ ಅಂತಲೇ ಹೇಳ್ತೀನಿ. ತುಂಬ ರುಚಿಯಾಗಿರುತ್ತೆ, ಮತ್ತು ಎಲ್ಲ ತರಕಾರಿ ಹಾಕೋದ್ರಿಂದ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ
ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತೀನಿ. ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೆ ನನಗೆ ಚಿತ್ರಾನ್ನ ಅಂತ ಅನಿಸ್ಬಿಡುತ್ತೆ, ಸೊ ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಲೆಮನ್ ಜ್ಯೂಸನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೋಬೋದು, ಒಂದು ಚಮಚದಷ್ಟು ಹಾಕ್ಕೋಬೋದು. ಈಗ ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಈಸಿಯಾಗಿ ಆಗಿಬಿಡುತ್ತೆ. ಲೇಟಾಗಿ ಎದ್ವಿ, ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅನ್ಕೊಂಡವರು ಖಂಡಿತ ಇದನ್ನು ಮಾಡ್ಬೋದು. ನೀವು ಅವಲಕ್ಕಿನ ನೆನೆಸ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡೋಷ್ಟರಲ್ಲಿ ಅವಲಕ್ಕಿ ನೆಂದುಬಿಡುತ್ತೆ, ಸೊ ಕ್ವಿಕ್ಕಾಗಿ ಆಗಿಬಿಡುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಖಂಡಿತ ನೀವು ಇದನ್ನು ಈ ರೆಸಿಪಿಯನ್ನು ಟ್ರೈ ಮಾಡಿ. ಅವಲಕ್ಕಿ ರೆಡಿ ಆಯಿತು, ಪೋಹಾ ಅಂತ ಹೇಳ್ಬೋದು. ಸೊ ರೆಡಿ ಆಯಿತು, ತುಂಬ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ಇದು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಇವತ್ತು ನನ್ನ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ದಿನದಿಂದ ನಾನು ಹೇರ್ ಪ್ಯಾಕೇ ಹಾಕಿಲ್ಲ, ಸೊ ನಾನು ಯಾವ ರೀತಿ ಹೇರ್ ಪ್ಯಾಕನ್ನು ಮನೇಲಿ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಾ ಇದೆ, ನನಗಂತೂ ತುಂಬಾ ಇಷ್ಟ ಅವಲಕ್ಕಿ ಉಪ್ಪಿಟ್ಟು. ಕಂಪಲ್ಸರಿ ಖಂಡಿತ ನಾನು ಸ್ಯಾಟರ್ಡೇಸ್ ಯಾವಾಗಲೂ ಮಾಡ್ತೀನಿ, ಫ್ರೈಡೇ ಉಪವಾಸ ಇರ್ತೀನಲ್ಲ, ಸ್ಯಾಟರ್ಡೇ ನಾನು ರೆಗ್ಯುಲರಾಗಿ ಮಾಡುವಂಥ ಬ್ರೇಕ್ಫಾಸ್ಟು. ಈಗ ನೆಕ್ಸ್ಟು ಹೇರ್ ಪ್ಯಾಕನ್ನು ಹೇಗೆ ಅಪ್ಲೈ ಮಾಡ್ಕೊಳ್ತೀನಿ, ಹಾಗೆ ಏನನ್ನು ಬಳಸ್ತೀನಿ ತೋರಿಸ್ತೀನಿ ಬನ್ನಿ. ಈಗ ನಾನಿಲ್ಲಿ ಒಂದು 3 ಚಮಚದಷ್ಟು ಮೆಂತ್ಯವನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನಾವು ಪೇಸ್ಟ್ ಮಾಡ್ಕೊಳ್ಳುವಾಗ ಇದು ಡಬಲ್ ಆಗುತ್ತೆ, ಸೊ ಹಾಗಾಗಿ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದ್ರ ಪ್ರಕಾರ ನೀವು ಮೆಂತ್ಯವನ್ನು ತಗೊಳ್ಳಿ. ಮೆಂತ್ಯ ತುಂಬ ತಂಪು ಮಾಡುತ್ತೆ, ಮತ್ತು ಕೂದಲು ಡ್ಯಾಂಡ್ರಫ್ ಇದ್ದರೆ ಇದು ಹೋಗ್ಲಾಡಿಸುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ದಾಸವಾಳದ ಎಲೆಯನ್ನು ಬಳಸ್ತಾ ಇದ್ದೀನಿ, 10 ದಾಸವಾಳದ ಎಲೆಯನ್ನು ಬಳಸ್ತಾ ಇದ್ದೀನಿ. ಇದು ಕೂದಲಿಗೆ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ದೇವ್ರಿಗಿಟ್ಟಂಥ ದಾಸವಾಳದ ಹೂವನ್ನು ನಾನು ಬಿಸಾಕೋದಿಲ್ಲ, ಈ ರೀತಿ ಏನಕ್ಕಾದರೂ ಉಪಯೋಗಿಸ್ಕೊಳ್ತೀನಿ. ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಹೇರ್ ಪ್ಯಾಕ್ ಆಗಿರ್ಬೋದು, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಈವನ್ ಡ್ರೈ ಮಾಡಿ ಪುಡಿ ಮಾಡಿ ಕೂಡ ಇಟ್ಕೋಬೋದು. ಇಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ಬದಲಿಗೆ ನೀವು ಮೊಸರನ್ನು ಕೂಡ ಸೇರಿಸ್ಕೋಬೋದು, ನಾನು ಬೀಜಗಳನ್ನು ತೆಗೆದಿದ್ದೀನಿ. ಈಗ ಈರುಳ್ಳಿ ಅಂತೂ ಕೂದಲು ಬೆಳೆಯೋಕ್ಕೆ ಎಷ್ಟೊಂದು ಸಹಾಯ ಮಾಡುತ್ತೆ. ಹಾಗೆ ದಾಸವಾಳದ ಹೂವು ಬಾಲನೆರೆ ಅಂತಾರಲ್ಲ, ಸಣ್ಣ ಮಕ್ಕಳಲ್ಲಿ ಬಾಲನೆರೆ ಕಾಣಿಸುತ್ತಲ್ಲ, ಅದಕ್ಕೆ ತುಂಬ ಯೂಸ್ಫುಲ್ಲು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತ ನೀವು ಬರೀ ದಾಸವಾಳದ ಹೂವನ್ನೇ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ನೀವು ಮಕ್ಕಳಿಗೆ ಹಚ್ಚೋದ್ರಿಂದ ಬಿಳಿ ಕೂದಲನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈಗ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ, ಈಗ ಅಪ್ಲೈ ಮಾಡ್ಕೊಳ್ತೀನಿ. ಆಮೇಲೆ 1 ಅವರ್ ಇಲ್ಲ 1.5 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಕೂದಲನ್ನೇ ಡಿವೈಡ್ ಮಾಡಿಕೊಂಡು ಕೂದಲಿನ ಬುಡಕ್ಕೆ ನಾನು ಈ ಹೇರ್ ಪ್ಯಾಕನ್ನು ಹಚ್ತಾ ಬರ್ತೀನಿ. ಸೊ ಪೂರ್ತಿ ಕೂದಲಿಗೆ ನೀವು ಹಚ್ಕೋಬೋದು. ತಿಂಗಳಲ್ಲಿ 2-3 ಸಾರಿ ಈ ಪ್ಯಾಕನ್ನು ಹಾಕೋದ್ರಿಂದ ಹೇರ್ ಫಾಲ್ ಆಗೋದು ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಕೂದಲು ಶೈನಿಂಗ್ ಇಲ್ಲದೆ ಹುಲ್ಲು ಥರ ಇರೋದಾಗಿರ್ಬೋದು, ಅದೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಮ್ಮ ಕೂದಲನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲಿಗೆ ಮನೇಲಿ ಸಿಕ್ಕುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸುಲಭವಾಗಿ ನಮ್ಮ ಕೂದಲನ್ನ ಆರೈಕೆ ಮಾಡ್ಕೋಬೋದು. 1.5-2 ಗಂಟೆ ಬಿಟ್ಟು ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಕೂದಲನ್ನು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲ ನಮಗೆ ಶ್ಯಾಂಪೂ ಬೇಕು ಅನ್ನೋದೇ ಆದರೆ ಮೈಲ್ಡ್ ಶ್ಯಾಂಪೂವನ್ನು ಯೂಸ್ ಮಾಡಿಕೊಂಡು ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 1.5 ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡಿ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕೂದಲು, ನನಗಂತೂ ತುಂಬ ಖುಷಿಯಾಯಿತು, ಎಷ್ಟು ಸಾಫ್ಟಾಗಿ ಬುಷಿಯಾಗಿ ಇದೆ ಅಂತ ಅನ್ನಿಸ್ತು. ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನೇರವಾಗಿ ಸಾಯಂಕಾಲನೇ ಸಿಕ್ಕಿದ್ದೀನಿ. ಸಾಯಂಕಾಲ ಕಾಫಿ ಟೀ ಬಿಟ್ಟು ಕಷಾಯಕ್ಕೆ ಶಿಫ್ಟ್ ಆಗಿದ್ದೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಕಷಾಯದ ಜೊತೆ ಮಸಾಲ ಪಾಪ್ಕಾರ್ನ್, ಅದು ಈ ಮಳೆ ಸೀಸನ್ನಲ್ಲಿ ಏನಾದರೂ ಬಿಸಿಯಾಗಿ ಕುಡಿಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಮೂವಿ ಹಾಕಿದ್ದಾರೆ, ಮೂವಿನ ನೋಡ್ತಾ ನಾನು ಕಷಾಯ ಹಾಗೆ ಪಾಪ್ಕಾರ್ನ ಎಂಜಾಯ್ ಮಾಡ್ತೀನಿ. ನಾನು ತೋರಿಸಿದಂಥ ಈ ರೆಸಿಪಿ ಮತ್ತು ಈ ಹೇರ್ ಪ್ಯಾಕು ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನು ಮರೆಯದೆ ಕ್ಲಿಕ್ ಮಾಡಿ.